ಹತ್ತು ನಾಲ್ಕು ಮೆಟ್ಟಿಲು. ಯಾರ್ದು ಹೇಳೋದು? ಇದು ಅವ್ರದೇ ಮೂರ್ಖನ ಮಾತುಗಳು. ಮೂರ್ತ ಮೂರ್ಖನ ಮಾತುಗಳ ಮಾತುಗಳಲ್ಲ, ಮೂರ್ಖನ ಮಾತುಗಳ ಹತ್ತು ನಾಲ್ಕು ಮೆಟ್ಟಿಲು. ಮೆಟ್ಟಿಲು ಆಹಾರತ್ರ ಎಡಗಣ್ಣ ಸಣ್ಣದಿವ್ರು, ಅದೇ ಅವ್ರ ಲಕ್ಕು ಅದೃಷ್ಟವಂತ ನೋಡು. ಎಲ್ಲಾದ್ರೂ ಎಡಗಣ್ಣ ಜಗತ್ತೇ ತಿರುಗಿ ನೋಡಂಗ ಆಗ್ತಾರೆ ಮುಂದೊಮ್ಮೆ. ಎಡಗಣ್ಣ ಸಣ್ಣ ಕಿವಿಗೆ ಇದನ್ನ ಕೇಂದ್ರೆ ರಿಂಗ ಬಲಗಡೆ ಕಿವಿಗೆ. ಈ ಪುಸ್ತಕ ಹೆಂಗ ಅನ್ನಿಸ್ತಾ ಐತಿ ಇದು? ಶಿವಶಿವ ಶಿವಶಿವ ಭಗವಂತ, ಇಂಥ ಪುಣ್ಯಾತ್ಮ ನಮ್ಮ ಜಗತ್ತದಲ್ಲಿ ಹುಟ್ಟಿದಾರಲ್ಲ, ಅದಕ್ಕೆ ಏನ್ ಕೊಟ್ಟಿರ್ತೀವಿ ನಿಜವಾಗ್ಲೂ ಸುಳ್ಳಲ್ಲ. ಅಬ್ಬಾ ಬಾಬಾ ಬಾಬಾ, ನಮ್ಗಂತೂ ಅಪ್ಪ ಇನ್ನು ಹತ್ತು ಸಲ ಹೋದರೂ ಬರ್ಬೇಕು ಅನಿಸ್ತಾ ಇದೆ. ಹೆಂಗೆ ಬರುತ್ತೆ ತಲೆ ಉಳಿತಿವ್ರಿಗೆಲ್ಲ ಹೆಂಗೆ ಪದಗಳು ಹೆಂಗೆ ನೆನಪಾಗ್ತವೆ ವಿಷಯಗಳು ಹೆಂಗ್ ಬರುತ್ತೆ? ಅದೇ ಯಾ ತಾಯಿ ಹಿಡ್ದಿರ್ಬೋದು ನಮ್ಮ ಅಪ್ಪನ. ಅಪ್ಪ ಅಪ್ಪ ನನಗಂತೂ ಓದ್ತ ಓದ್ತು ಅಪ್ಪ ಇದು ಹೆಂಗ್ ಬರೆದ್ರು ಇದ್ದಿ, ಅದಕ್ಕೂ 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 ಜೋಡಿಸ್ತಾರೆ ಜೋಡಿಸ್ತಾರೆ ಜೋಡಿಸೋರಿ. ಅಪ್ಪ ಊಟ ಮಾಡಕ್ಕೆ ನನಗೆ ಇಷ್ಟ ಆಗಲಿಲ್ಲ, ಹಂಗ ಓದ್ಬಿಟ್ಟೆ ಹೋಗುತ್ತೆ. ಅಲ್ಲ ಕಣಮ್ಮ, ಇದು 333 ಪುಟ ಐತೆ, ಹೆಚ್ಚು ಕಮ್ಮಿ ಒಂದೇ ದಿವಸಕ್ಕೆ ಮುಕ್ಕಾಲು ಓದಿದ್ಯಾ? ಇನ್ನೇ ಹತ್ತು ಸಲ ಓದ್ಬೋದು ಇದನ್ನ ನಿಜವಾಗ್ಲು. ಹತ್ತು ಸಲ ಓದಿರಿ ಓದ್ಬೇಕು ಅನಿಸ್ತಾ ಇದೆ ನಿಜವಾಗ್ಲು. ಇರ್ಲಿ, ಆಮೇಲೆ ಹುಡುಕಿವಂತಿದೆ ಬೇರೆ ನೋಡಮ್ಮ. ಇಲ್ಲ ಆಯ್ತು, ಹುಡುಕ್ತೀನಿ ಬಿಡಿ ಮತ್ತೆ ಯಾಕಂದ್ರೆ ಇಂಥರ ನಮ್ಮ ಅಪ್ಪಿರ ಒಂದು ಹತ್ತು ಜನ ಹುಟ್ಟುಬಿಟ್ರೆ ನಮ್ಮ ದೇಶ ನರೇಂದ್ರ ಮೋದಿ ತರ ಆಗ್ಲಿ ಅಲ್ವಾ? ಗ್ಯಾರಂಟಿ. ಇಂಥವ್ರು ವಿರೋಧಸರು ಇದಾರೆ, ಪಾಪಿಗಳು. ಯಾರು ವಿರೋಧಿಸ್ತಾರೆ ಅವರು ಕಡು ಮೂರ್ಖರು ನಿಜವಾಗ್ಲಿ. ಇಂಥ ಪುಣ್ಯಾತ್ಮನ ಏನಾರ ಯಾವನಾರ ವಿರೋಧಿಸಿರಂದ್ರೆ ಅವ್ರಂತ ಕಡು ಮೂರ್ಖರು ಯಾರು ಇಲ್ಲ ಅಂತ ನನಗನ್ಸುತ್ತೆ. ಜ್ಞಾನಕ್ಕೆ ಬೆಲೆ ಯಾವಾಗ್ಲೂ ಕೊಡ್ಬೇಕು ಕೊಡ್ಬೇಕು. ಇದನ್ನ ಓದಿರಿ, ಅವ್ರ ಜನ್ಮ ಸಾರ್ಥಕ ಆಗ್ಬಿಡ್ತಿ. ಯಾರ ಓದ್ಲಿ ಅವ್ರು ಇವ್ರು ಅಂತ ಹೇಳಿಲ್ಲ. ಕನ್ನಡ ಯಾವ ಪುಣ್ಯಾತ್ಮಿ ತೆರಿ ಪುಣ್ಯಾತ್ಮ ಮಪ್ಪಗಳಿಗೆ ಬರುತ್ತೋ ಅವರೆಲ್ಲ ಪುನೀತರ ಆಗ್ಬಿಡ್ತಾರೆ. ಇದನ್ನ ನೋಡ್ಬಿಟ್ರಿ, ಇದನ್ನ ಊರಿ ತಗೊಂಡೋಗ್ಬಿಡ್ತೀನಿ ಕಣಪ್ಪ ನಾನು. ತಗೊಂಡೋಗ್ಬಿಡು, ಇನ್ನೊಂದು ನಾನು ತರಿಸ್ಕೊಂತೀನಿ. ನನ್ಗೆ ಹಂಗಾಗ್ಬಿಟ್ಟೈತಿ, ಇದನ್ನಂತೂ ಒಲ್ತಕ್ಕೆ ತಗೊಂಡೋಗ್ಬೋದು ನೆನೆಸ್ಬಿಟ್ಟೈತಿ. ಅಷ್ಟು ಇಷ್ಟ ಆಗ್ಬಿಟ್ಟಿದೆ ನನಗೆ. ಫುಲ್ ಬಯಾಟ್ ಮಾಡ್ಬಿಡ್ತೀನಪ್ಪ, ಒಂದು 6 ತಿಂಗಳು ಕೈ ಕೊಟ್ಟರೆ. ಅದೆಂಗ ತಲೆ ಓಡ್ತು ಅಂತ ಅಷ್ಟೇ. ಅದೆಲ್ಲ ದೇವರ ಸ್ಪೆಷಲ್ ಅಡಿಷನ್ ಇವ್ರುಗಳು. ಇವ್ರಿಗೆಲ್ಲ ಸ್ವಲ್ಪ ಟೈಮ್ ತಗೊಂಡು ಭಗವಂತ ಸೃಷ್ಟಿ ಮಾಡಿ ಇವ್ರಿಗೆ ಕಳ್ಸ್ಕೊಟ್ಟವ್ರೆ. ಇದು ಭಾರತ ರತ್ನ ಪ್ರಶಸ್ತಿ ಸಿಕ್ಕಂಗಾಗಿಲ್ಲ ಹಂಗಂತೀಯ. ನಿಜವಾಗ್ಲೂ ಇವ್ರಿಗೆ ಯಾವ್ದಾರ ಒಂದು ಒಂದು ದೊಡ್ಡದೊಂದು ಸಭೆಯಲ್ಲಿ ಒಂದು ಇದು ಕೊಟ್ಟುಕೊಳ್ಬೇಕು ಅವ್ರಿಗೆ. ನೋಡೋಣ ನಮ್ಮಿಂದ ಏನಾದ್ರೂ ಆ ಥರದ್ದು ಮಾಡೋಣ ಕಣಪ್ಪ. ನಿಜವಾಗ್ಲೂ ಕೊಡಿಸ್ಬೇಕು ಕಣಪ್ಪ ಇವ್ರಿಗೆ ಮಾತ್ರ. ಇಂಥ ನಮ್ಮ ಅಪ್ಪ ಕೊಡಿಸ್ಬಿಟ್ರೆ ನಮ್ಮ ಜನ್ಮ ಸರ್ಕಾತೆ, ಅವ್ರು ಹುಟ್ಟಿದ್ಕೆ ಅವ್ರ ತಾಯಿ ಎಡದಿರೋದಕ್ಕೆ ಅವ್ರಿಗೂ ಸರ್ಕಾತೆ. ಸಿದ್ದು ಆ ಮಹಾತಾಯಿಯ ಆಶೀರ್ವಾದ ಕಣ, ಹೊಟ್ಟೆಯ ನಾಭಿಯಿಂದ ನಿಷಾದ ಧ್ವನಿಯಲ್ಲಿ ಬಂದ ಮಾತುಗಳಿವು. ಆಶೀರ್ವಾದ ಇರಲಿ ಅಂತ ಹೇಳು ಅಮ್ಮನಿಗೆ. ಸಿದ್ದು ಅಮ್ಮನಿಗೆ ಹೇಳು, ಕೋಟಿ ಜನ್ಮಗಳು ಎತ್ತಿದರೂ ಸಿಗುವುದು ಕಷ್ಟ ಭಾರತದೊಳಗಿನ ಜನ್ಮ. ಭಾರತ ದೇಶದಲ್ಲಿರುವ ಎಲ್ಲರೂ ಅಮ್ಮನಾದಿಯಾಗಿ ರತ್ನಗಳೇ ಕಣ, ಇನ್ನೇನಕ್ಕೆ ಭಾರತ ರತ್ನ? ಮಹಾಪುರುಷ ಡಿ ವಿ ಜಿ ಅಂತಹವರಿಗೆ ಗುರುತಿಸದೇ ಇರುವಂಥದ್ದು, ಯಾಕೆಂದರೆ ಡಿ ವಿ ಜಿ ಅವರು ಬರೆದದ್ದು ದೇವನ ಮೆಚ್ಚಿಸಲು. ದೇವನ ಮೆಚ್ಚಿಸುವವರಿಗೆ ಪ್ರಶಸ್ತಿ ಪಾರಿತೋಷಿಕಗಳ ಹಂಗಿರುವುದಿಲ್ಲವೋ? ದೇವನೇ ಮೆಚ್ಚಬೇಕು ಅವರಿಗೆ, ಬೇರೆ ಯಾರ ಮೆಚ್ಚುಗೆಗಳು ಬೇಕಾಗಿಲ್ಲ. ಜಗತ್ತೆಲ್ಲ ತೆಗಳಿದ್ರೂ ಆನಂದ ಪಡ್ತಾರೆ, ಆದರೆ ದೇವ ಕರುಣೆಯಿಂದ ಅವರ ಕಡೆ ನೋಡೋದನ್ನೇ ಇಷ್ಟಪಡ್ತಾರೆ ಅಷ್ಟೇ. ಅಂತಹ ಹೆಜ್ಜೆ ಗುರುತುಗಳಲ್ಲಿ ಬದುಕೋ ಆಹುರಾತ್ರನಿಗೆ ಯಾಕೆ ಬೇಕು? ಭಾರತದಲ್ಲಿ ಹುಟ್ಟುವುದೇ ರತ್ನದ ಒಂದು ಒಂದು ಪಾರಿತೋಷಿಕ ಕಣ. ಭಾರತದಲ್ಲಿ ಹುಟ್ಟಿದ ಮೇಲೆ ಆಗೋಯ್ತಿದ್ದು ರತ್ನ, ರತ್ನಗಳ ಗಣಿ ಭಾರತ. ನೀವೆಲ್ಲರೂ ಕೆಲಸ ನಿಲ್ಲಿಸಿಬಿಟ್ಟು ನಿಮಗೆ ಕೈ ತುಂಬ ಹಣ ಕೊಟ್ಟು ಸಂಸಾರ ನಡೆಸ್ತಾ ಇದ್ರೆ ಅಹೋರಾತ್ರನಿಗಿಂತ ಚೆನ್ನಾಗಿ ಬರೆಯಬಲ್ಲರು. ನಿಮಗೆ ಪಾಪ ಹೆಣ್ಮಕ್ಳಿಗೆ ಅಡುಗೆ ಆಗಲಿ ಕೆಲಸ ಆಗಲಿ ಟೀಚರ್ ಆಗಲಿ ನಿನಗೆ ಅಂಗಡಿ ನೋಡ್ಕೊಳ್ಳೋದು ಈಗಿರೋವಾಗ ಹೇಗೋ ಬರೆಯೋಕ್ಕೆ ಸಾಧ್ಯ? ಹಾಗೆ ಸಮಯ ಕೊಟ್ಟ ಭಗವಂತನು ಕರುಣಾಮಯಿ ಕಣ ಅಹೋರಾತ್ರನಿಗೆ, ಹಾಗಾಗಿ ಬರೆದ ಅಷ್ಟೆ. ಬೇರೆ ಯಾವ ಭಾರತೀಯನಿಗೂ ವಿಭಿನ್ನವಲ್ಲ ಅಹೋರಾತ್ರ. ಭಾರತದ ಪ್ರತಿಯೊಬ್ಬರು ರತ್ನಗಳೇ. ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಅಹೋರಾತ್ರ. ಧನ್ಯವಾದ ಅಹೋರಾತ್ರ.